ಸಾಯ್ ಕುಮಾರ್ ಸರ್, ನಿಮ್ಮ ಪ್ರೀತಿಯ ಮಾತುಗಳಲ್ಲಿ ಗಂಧದ ಗುಡಿ ಬಗ್ಗೆ ಒಂದೆರಡು ಮಾತು. ಜೈ ಭುವನೇಶ್ವರಿ. ಎಲ್ರಿಗೂ ನಮಸ್ಕಾರ. ಕಣ್ಣು ತೆಗೆದ್ರೆ ಜನನ, ಕಣ್ಣು ಮುಚ್ಚಿದ್ರೆ ಮರಣ. ಈ ರೆಪ್ಪೆ ಆಡಿಸುವ ಕಾಲವೇ ನಮ್ಮ ಜೀವನ. ಕ್ಷಣಿಕವಾದ ಈ ಜೀವನದಲ್ಲಿ ದೇಶ ನಮಗೇನು ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ. ನಾವೆಲ್ಲರೂ ಒಳ್ಳೆ ಪ್ರಜೆ ಅನ್ನಿಸ್ಕೋಬೇಕು, ಒಳ್ಳೆ ಮನುಷ್ಯರು ಅನ್ನಿಸ್ಕೋಬೇಕು. ಇದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಅಪ್ಪು ಅವರು. ಒಳ್ಳೆ ಪ್ರಜೆ, ಉತ್ತಮವಾದ ಮನುಷ್ಯ, ದೇವತಾ ಮನುಷ್ಯ. ಹಣ ಇದ್ರೆ ಕುಬೇರ, ಗುಣ ಇದ್ರೆ ನಮ್ಮ ಪುನೀತ್ ರಾಜ್ಕುಮಾರ. ನಿಜವಾಗ್ಲೂ ನನ್ನ ಅದೃಷ್ಟ ದೊಡ್ಡ ಮನೆ ಜೊತೆ ನಮ್ಮ ಬಾಂಧವ್ಯ. ಅಮ್ಮ ಕೃಷ್ಣ ಜ್ಯೋತಿಯವರು ಕನ್ನಡ ಕಂಠೀರವ ಗಾನ ಗಂಧರ್ವ ಈ ಮಣ್ಣಿನ ಮುದ್ದಿನ ಕಣ್ಮಣಿ ದ ಪ್ರಿಸ್ಟೇಜಿಯಸ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಮ್ಮ ಆ್ಯಕ್ಟ್ ಮಾಡಿದ್ರು. ನೀನೇಯೋ ವೀರ ಬಬ್ರು ವಾಹನ ಮಣಿಪುರದ ಅರಸು ಅಂತ ಬಬ್ರು ವಾಹನ ತೆಲುಗಲ್ಲಿ ಅಪ್ಪ ರಾಜ್ಕುಮಾರ್ ಅವರಿಗೆ ಕಂಠದಾನ ಮಾಡಿದರು. ನಾನು ಶಿವನ ಜೊತೆ, ರಾಗನ ಜೊತೆ, ರಾಗನ ಮಗ ವಿನಯ್ ಜೊತೆ, ಅಪ್ಪು ಜೊತೆ ಯಾವಾಗ ಯಾವಾಗ ಯಾವಾಗ. ಆನಂದ್ಗೆ ಥ್ಯಾಂಕ್ಸ್. ಇಲ್ಲಿದ್ದಾರೆ ಆನಂದ್, ಸಂತೋಷ್, ಯುವರತ್ನ. ಸೊ ಯುವರತ್ನ ಪ್ರಕಾಶ್ ಇಸಿಯ. ಸೊ ಯುವರತ್ನ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ನಮ್ಮ ಮಕ್ಕಳು ಫುಡ್ ಸ್ಟೆಪ್ಸ್ ಅಂತ ಒಂದು ಪ್ರಾಜೆಕ್ಟು. ನಾನು ಅಶ್ವಿನಿ ಅವ್ರನ್ನ ಮನೆಯಲ್ಲಿ ಮೀಟ್ ಮಾಡುವಾಗ ಪ್ರೀತಿಯಿಂದ ಅಪ್ಪನು ಅಶ್ವಿನಿ ಅವರು ಒಪ್ಪಿಕೊಂಡು ಬಂದು ಆಶೀರ್ವಾದ ಮಾಡಿದರು. ನಿಜವಾಗಲೂ ಪರೋಪಕಾರಿ ಅಪ್ಪು, ಹೃದಯವಂತ ಅಪ್ಪು, ನೇತ್ರದಾನಿ ಅಪ್ಪು, ತಂದೆ ಹೆಸರು ಉಳಿಸಿದ ಕಂದ ನಮ್ಮ ಅಪ್ಪು, ಕನ್ನಡಿಗರ ಕಿರೀಟ ನಮ್ಮ ಅಪ್ಪು, ಗಂಧದ ಗುಡಿಯ ತಿಲಕ ನಮ್ಮಪ್ಪು. ಸೊ ಅಪ್ಪು, ವಿ ಲವ್ ಯು, ವಿ ಲವ್ ಯು, ವಿ ಲವ್ ಯು. ದ ಸೆಲೆಬ್ರೇಷನ್ ಆಫ್ ಲವ್. ಥ್ಯಾಂಕ್ ಯು ಸರ್. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.